ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನ ಹಾಗೆ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಹಾರ್ಟ್ ಟ್ಯಾಕರ್ ಲವ್ಲಿ, ಇವರು ನಮ್ಮ ಸೈಯದ್ ಭಾಯಿ. ಇವತ್ತೇನ್ ತೋರ್ತಾ ಇದ್ದೀನಿ, ತುಂಬಾ ಜನ ನನಗೆ ಕಮೆಂಟ್ ಬಿಟ್ಟು ಏನ್ ಮಾಡ್ತಾ ಇದ್ರಿ, ಟಾಟೈಸ್ ತೋರ್ಸಿ ಅಂತ. ಸೊ ನಿಮ್ಗಂತ ಟಾಟೈಸ್ ಗಳನ್ನ ಟರ್ಟಲ್ ಟರ್ಟಲ್ ಬೇರೆ ಟಾಟೈಸ್ ಬೇರೆ ಅಲ್ವಾ ಭಾಯಿ? ಟರ್ಟಲ್ ಅಂದ್ರೆ ಟಾಟೈಸ್ ಮೇಡಮ್? ಟರ್ಟಲ್ ಅಂದ್ರೆ ವಾಟರ್ ಸ್ಪೀಸಿ, ಟಾಟೈಸ್ ಅಂದ್ರೆ ಲ್ಯಾಂಡ್ ಸ್ಪೀಸಿ. Oh, okay. Yo soy Pablo Emilio Escobar Gaviria. Plata. Plata. ಇದು ಬಂದಿ ರೆಡಿಯರ್ ಸ್ಲೈಡರ್. ಕಾಮನ್ ಆಗಿ ನಮ್ಮ ಇಂಡಿಯಾ ನಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಸೇಲ್ ಆಗೋದು. ಸ್ವಲ್ಪ ಕೆಳಗೆ ಹಾಕ್ಬಿಡಿ, ಕೆಳಗೆ ತೋರಿಸಲ್ಲ. ನಮ್ಮ ಹತ್ರ ಬಹಳ ವೆರೈಟಿ ಟರ್ಟಲ್ಸ್ ಐತೆ ಇವಾಗ ಇಲ್ಲಿ ನೋಡಿ. ಇದು ಬಂದಿ ನಾರ್ಮಲ್ ರೆಡಿಯರ್ ಸ್ಲೈಡರ್. ಸೊ ಇದು ಒಂದು ಪೀಸ್ ಬಂದು ಆರ್ನೂರು ರೂಪಾಯಿ ಒಂದು ಪೀಸು. ಒಂದು ಜರ್ನಿ ಅರ ದೊಡ್ಡದಾಗುತ್ತೆ. ಒಂದು ವರ್ಷದ ಒಳಗೆ ಈ ಸೈಜ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ 1 ಇಯರ್ ಬೇಕು ಈ ಸೈಜ್ ಬರಕ್ಕೆ. ಬಟ್ ಒಳ್ಳೆ ಫುಡ್ ಕೊಟ್ರೆ, ನೀವು ಹಂಗೆ ನಾರ್ಮಲ್ ಫುಡ್ 100 ರೂಪಾಯಿ ಫುಡ್ ಹಾಕೊಂಡಿದ್ರೆ ಗ್ರೋ ಆಗಲ್ಲ. ಸೊ ಇದು ಬಂದು ರೆಡಿಯರ್ ಸ್ಲೈಡರ್. ಅದ್ರ ಮರಿಗಳು ನೋಡಿ, 600 ರೂಪಾಯಿ ಒಂದು ಪೀಸು. ಇಲ್ಲಿ ಎಷ್ಟಿದೆ? ಇಲ್ಲೇ ಬ್ರೀಡ್ ಆಗಿರೋದು. ಇಷ್ಟು ಬ್ರೀಡ್ ಆಗಿರೋದು. ಸೊ ಇದು ಬಂದು 600 ರೂಪಾಯಿ ಒಂದು ಪೀಸು. ಆಮೇಲೆ ದೊಡ್ಡದು ರೆಡಿಯರ್ ಸ್ಲೈಡರ್ ಬಂದು 4,000 ರೂಪಾಯಿ ಒಂದು ಪೀಸು. ಇದೊಂದು ಪೀಸ್ ಬಂದು 4,000 ರೂಪಾಯಿ ಒಂದು ಪೀಸ್. ಎಷ್ಟು ವರ್ಷ ಬರುತ್ತೆ ಭಾಯಿ? ಇದೆಲ್ಲ ನಿಮ್ಗೆ 25 ಇಯರ್ಸ್ 30 ಇಯರ್ಸ್ ತನಕನು ಬರುತ್ತೆ. ಚೆನ್ನಾಗಿ ಸಾಕಿದ್ರೆ ಇದು ರಿಕಾರ್ಡ್ ಬಂದು 100 ಇಯರ್ಸ್. ಆತರ ಒಳ್ಳೆ ಸಾಕಿದ್ರೆ ನೀವ್ ಹೆಂಗ್ ಸಾಕ್ತೀರ ಅದ್ರ ಮೇಲೆ ಡಿಪೆಂಡ್. ಆಕ್ಚುಲಿ ಇದು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ 40 ಇಯರ್ ಸಮಥಿಂಗ್ ಇದು ಬರುತ್ತೆ. 40 ಇಯರ್ ಅಂದ್ರೆ ಕಿವಿ. ಕಿವಿ ಅದು ರೆಡ್ ಕಿವಿ ಆಮೆ. ಕನ್ನಡದಲ್ಲಿ ರೆಡ್ ಕಿವಿ ಆಮೆ. ರೆಡ್ ಕಿವಿ ಆಮೆ. ಓಕೆನಾ? ಇದು ನಾರ್ಮಲ್ ನಮ್ ಇಂಡಿಯಾದಲ್ಲಿ ಸಿಗೋ ಆಮೆ ಅಲ್ಲ. ನಮ್ ಇಂಡಿಯಾದಲ್ಲಿ ಸಿಗೋ ಆಮೆಗಳನ್ನ ಸಾಕೋದು ಅದು ಇಲ್ಲಿಗಲ್ಲ. ಇಲ್ಲಿಗಲ್ಲ ಬ್ಯಾಂಡ್ ಅದೆಲ್ಲ ಸಾಕಂಗಿಲ್ಲ. ಯಾರಾದ್ರೂ ಇದೆ ಅವರೆಲ್ಲ ದಯವಿಟ್ಟು ಅದನ್ನ ರಿಲೀಸ್ ಮಾಡ್ಬಿಡಿ. ಅದೇ ತುಂಬಾ ನಿಮ್ಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ. ಓಕೆನಾ? ಸೊ ಇದು ಬಂದು 4,000 ರೂಪಾಯಿ ಒಂದು ಪೀಸು. ಚಿಕ್ಕದು ಬಂದು 600 ರೂಪಾಯಿ ಒಂದು ಪೀಸು. ನಮ್ ಲೊಕೇಶನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾರೆ ಭಾಯಿ. ಸೊ ಅದಾದ್ಮೇಲೆ ಅಲ್ಪೈನೋ ರೆಡಿಯರ್ ಸ್ಲೈಡರ್. ಇದು ಬಂದು ತುಂಬಾ ರೇರ್ ಟರ್ಟಲ್. ಇದು ನೋಡ್ತೀರಾ, ಇದು ಬಂದು ನಾರ್ಮಲ್ ಬ್ರೀಡ್. ಇದು ಬಂದು ಆಲ್ಬೈನ್ ರೆಡಿಯರ್ ಸ್ಲೈಡರ್. ಸೊ ಇದು ಬಂದು 20,000 ರೂಪಾಯಿ ಒಂದ್ ಪೀಸು. ನೋಡ್ತೀರಾ ಸೈಜ್ ಚೆನ್ನಾಗೈತೆ. ಸೈಜ್ ಸ್ವಲ್ಪ ದೊಡ್ಡದೈತೆ. ಇದಕ್ಕಿನ್ನ ದೊಡ್ಡದು ಏಜ್ ಬೇರೆ ಬೇರೆ. ಸೊ ಇದಕ್ಕೆ ಇವಾಗ 2 ಮಂತ್ಸ್ ಇದ್ರೆ ಇದಕ್ಕೆ ಆಲ್ಮೋಸ್ಟ್ ಒಂದ್ 3 ಮಂತ್ಸ್ ಇರುತ್ತೆ. 3 ಮಂತ್ಸ್ ಬಿಕಾಸ್ ಇದಕ್ಕೆ ನಾವು ಒಳ್ಳೆ ಫುಡ್ ಕೊಡ್ತೀವಿ. ಒಳ್ಳೆ ಫುಡ್ ಕೊಡ್ತೀವಿ. ರೇಟ್ ಜಾಸ್ತಿ 20,000 ರೂಪಾಯಿ ಭಾಯಿ. 600 ರೂಪಾಯಿ 20,000 ರೂಪಾಯಿ ಭಾಯಿ. ಅದಕ್ಕೆ ಇದಕ್ಕೆ ನಾರ್ಮಲ್ ಫುಡ್. ಇದಕ್ಕೆ ನಾರ್ಮಲ್ ಫುಡ್ಡೇ ಕೊಡ್ತೀವಿ ನಾವು. ಸೇಲ್ ಮಾಡೋದಲ್ಲ. 600 ರೂಪಾಯಿ ವರ್ಕೌಟ್ ಆಗಲ್ಲ. ಸೊ ಇದಕ್ಕೆ 4,000 ರೂಪಾಯಿ ಪ್ಯಾಕೆಟ್ ನಾವು ಇದಕ್ಕೆ ಫುಡ್ ಕೊಡೋದು. ಇದು ಬಂದು ಆಲ್ಬೈನೋ ರೆಡಿಯರ್ ಸ್ಲೈಡರ್ ಬೇಬಿ. ಇದು ಬಂದು 20,000 ರೂಪಾಯಿ ಒಂದು ಪೀಸ್. ಒಂದು ಪೀಸ್ 20,000 ರೂಪೀಸ್ ಒಂದು ಪೀಸ್. ಅದೇ ತರ ಇದು ದೊಡ್ಡದು ನೋಡ್ತೀರಾ, ಇದು 45,000 ರೂಪಾಯಿ ಒಂದು ಪೀಸು. ಅದು ದೊಡ್ಡದು 45,000 ರೂಪಾಯಿ. 45,000 ರೂಪಾಯಿ ಏನ್ ಸ್ಪೆಷಾಲಿಟಿ ಇದ್ರಲ್ಲಿ? ಸ್ಪೆಷಾಲಿಟಿ ಅಂದ್ರೆ ಆಲ್ಬೈನೋ ಬೈ. ಇದು ಆಲ್ಬೈನೋ. ಆಲ್ಬೈನೋ ರೆಡಿಯರ್ ಸ್ಲೈಡರ್. ಆಲ್ಬೈನೋ ಅಂದ್ರೆ ಇದೆಲ್ಲ ಹೈಬ್ರಿಡ್. ಹೈಬ್ರಿಡ್ ರೇರು. ಸೊ ಇದ್ರಲ್ಲಿ ಮೇಲ್ ಫಿಮೇಲು ಸಿಗುತ್ತೆ. ಯಾರಾದ್ರೂ ಬ್ರೀಡ್ ಮಾಡ್ಬೇಕಂದ್ರೆ ಅಂತವ್ರಿಗೆ ಬೇಕಂದ್ರೆ ತಗೊಂಬೋದು. ಬಹಳ ಸೂಪರ್ ಆಗಿ ಸೈಜ್ ಐತೆ ಆಲ್ಬೈನೋ ರೆಡಿಯರ್ ಸ್ಲೈಡರ್. ಆಮೇಲೆ ನಾವು ನಿಮ್ಗೆ ಇವಾಗ ಈ ವಿಡಿಯೋ ನಲ್ಲಿ ತೋರಿಸಿರೋದು ಆಮೆ ಬಂದು ಸ್ಮಾಲ್ ಬೇಬಿ ರೆಡಿಯರ್ ಸ್ಲೈಡರ್, ಬಿಗ್ ಬೇಬಿ ರೆಡಿಯರ್ ಸ್ಲೈಡರ್, ಆಮೇಲೆ ಸ್ಮಾಲ್ ಆಲ್ಬೈನೋ ರೆಡಿಯರ್ ಸ್ಲೈಡರ್ ಸಾರಿ ಬಿಗ್ ಆಲ್ಬೈನೋ ರೆಡಿಯರ್ ಸ್ಲೈಡರ್, ಬೇಬಿ ಆಲ್ಬೈನೋ ರೆಡಿಯರ್ ಸ್ಲೈಡರ್. ಬೇಬಿ ಬಂದು 20,000. ಇದು 20,000. ನಾನು ಹೇಳ್ತೀನಿ, ಬೇಬಿ ಆಲ್ಬೈನೋ ರೆಡಿಯರ್ ಸ್ಲೈಡರ್ ಬಂದು 20,000 ಇದು. ಮತ್ತೆ ಅದರಲ್ಲಿ ನಿಮ್ಗೆ ನಾರ್ಮಲ್ ರೆಡಿಯರ್ ಸ್ಲೈಡರ್ ಬಂದು 600 ರೂಪಾಯಿ ಒಂದ್ ಪೀಸು, ಜೊತೆ ತಗೊಂಡ್ರೆ 1,200 ರೂಪಾಯಿ. ಓಕೆನಾ? ಅದ್ರಲ್ಲಿ ನಿಮ್ಗೆ ದೊಡ್ಡದು ಬರುತ್ತೆ, ಅದು ಬಂದು 4,000. ಇದು ಬಂದು 4,000. ಪೇರ್ ತಗೊಂಡ್ರೆ 8,000. ಇದು ಬೈ ಇದೆಷ್ಟು ಬೈ? ಇದು 45,000 ರೂಪಾಯಿ ಒಂದು. 45,000 ಒನ್ ಪೀಸು. ಇದು 45,000 ಒನ್ ಪೀಸು. ನೀವು ಬೇಕಾದ್ರೆ ಬೀಡ್ ಮಾಡ್ಕೊಬಹುದು. ಬೀಡ್ ಮಾಡಿ ನೀವು ಬೇಕಾದ್ರೆ ಸೇಲ್ ಮಾಡ್ಕೊಬಹುದು. ಓಕೆನಾ ಬೈ? ಇನ್ನು ತುಂಬಾ ವೆರೈಟಿಗಳು ಇದೆ ಅಲ್ಲ ಬೈ? ಇನ್ನು ಬೇಕಾದಷ್ಟು ವೆರೈಟಿ ಬರುತ್ತೆ ನಮ್ಮ ಹತ್ರ. ಟಾರ್ಟೈಸ್, ಟರ್ಟಲ್, ಟರ್ಟಲ್ ಅಲ್ಲಿ ಬಹಳ ವೆರೈಟಿ ಬರುತ್ತೆ. ಅಂಗಡಿನಲ್ಲಿ ಯಾವಾಗ ಬಂದ್ರೆ ನಿಮ್ಗೆ ಆಮೆ ಸಿಗುತ್ತೆ. ಓಕೆ,
ರೆಡ್ ಕಲರ್ ಬರುತ್ತೆ, ಅದು ರೆಡ್ ಫುಟ್ ಅಂತಾರೆ. ಇದ್ರ ಮೇಲೆ ರೆಡ್ ಕಲರ್ ಬಂದ್ರೆ ರೆಡ್ ಚೆರಿ ಅಂತಾರೆ ಅಲ್ವಾ, ಚೆರಿ ಹೆಡ್ ಚೆರಿ ಹೆಡ್ ಎಲ್ಲೋ ಫುಟ್. ಓಕೆ, ಇದಕ್ಕೂ ಮತ್ತೆ ಅದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಇದು ಬಂದು ಲ್ಯಾಂಡ್ ಮೇಲೆ ಇರುತ್ತೆ ಅಂದ್ರೆ ಭೂಮಿ ಮೇಲೆ ಬದುಕುತ್ತೆ, ಅದು ಬಂದು ನೀರಲ್ಲಿ ಮತ್ತೆ ಲ್ಯಾಂಡ್ ಎರಡು ಬದುಕುತ್ತೆ. ಇದನ್ನ ನೀರಲ್ಲಿ ಬಿಟ್ರೆ ಸೋತೋಗುತ್ತೆ, ಇದು ಸ್ವಿಮ್ಮಿಂಗ್ ಮಾಡಕ್ ಆಗಲ್ಲ, ಸ್ವಿಮ್ಮಿಂಗ್ ಮಾಡಕ್. ಸೊ ಆಮೇಲೆ ಇದು ಪ್ರೈಸ್ ಬಂದು 35,000. ಇದು ಬಂದು ಸಲ್ಕಟ್ಟ, ಇದು ಬಂದು ವರ್ಲ್ಡ್ ಥರ್ಡ್ ಲಾರ್ಜೆಸ್ಟ್ ಬ್ರೀಡ್, ತುಂಬಾ ದೊಡ್ಡದಾಗುತ್ತೆ. ಇದು ಕಮ್ಮಿ ಕಮ್ಮಿ ಅಂದ್ರೆ 45 kg ತನಕ ಆಗುತ್ತೆ, 45 kg ವರೆಗೂ. ಅಂದ್ರೆ 45 kg ಅಂದ್ರೆ ಒಂದಿಷ್ಟು ಆಗುತ್ತೆ, ಮನುಷ್ಯನ್ ತರ ಆಗುತ್ತೆ, ನಿಮ್ ಕೆಜಿ ತರ. 45 kg ತನಕ ಆಗುತ್ತೆ. ಎಷ್ಟು ಭಯ ರೇಟ್? ಇದು ಬಂದು 25,000 ಒಂದ್ ಪೀಸ್. ಸಲ್ಕಟ್ಟ ಟಾಟೈಸ್ 25,000. ಅಷ್ಟೇ ಆಗುದು, ಅದಕ್ಕಿನ್ನ ದೊಡ್ಡದಾಗಲ್ಲ. ಇದೆಲ್ಲ ಮರಿ ಮಾಡಿಸ್ಬೇಕಾದ್ರೆ ಎಷ್ಟು ವರ್ಷ ಬೇಕ್ರಿ? ಮರಿ ಬೇರೆ ಟೈಮ್ ಬೇಕು ಬೈ. ನಾನು ಚಿಕ್ಕಿರೋ ನನ್ನ ಚಿಕ್ಕ ವಯಸ್ಸಲ್ಲಿ ತಗೊಂಡ್ಬಂದಿದ್ದೆ, ಇವಾಗ ಬ್ರೀಡ್ ಮಾಡ್ತಾ ಇವಾಗ ಬ್ರೀಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ಇದ್ರ ರೇಟ್ಗಳು ಜಾಸ್ತಿ. ಕಾಮನ್ ಆಗಿ ನಿಮ್ಗೆ ಎಲ್ಲೂ ಸಿಗಲ್ಲ, ಕಾಮನ್ ಆಗಿ ಸಿಗಂಗಿದ್ರೆ ಮೀನ್ ತರ 100 rupees ಒಂದ್ ಡಜನ್, 200 rupees ಒಂದ್ ಡಜನ್ ಆ ತರ ಸಿಗ್ತಾ ಇತ್ತು. ಇದು ಫುಡ್ ರೇಟ್ ಜಾಸ್ತಿ, ಬಿಕಾಸ್ ನಮ್ಮ ಹತ್ರ ಮಜೂರಿ ಫುಡ್. ನಾವ್ ಇದಕ್ಕೆ ಫಿಟ್ ಮಾಡೋ ಫುಡ್ ಬಂದ್ವಿ, ತುಂಬಾ ಕಾಸ್ಟ್ಲಿಯಸ್ಟ್ ಫುಡ್. ಅಂಡ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇವ್ರು ಇಂಪೋರ್ಟ್ ಮಾಡ್ತಿರೋ ಫುಡ್ ಅದು ಮಜೂರಿ ಫುಡ್ ಅಂತ. ಇಂಡಿಯಾದಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ, ಸಿಕ್ಕಿದ್ರು ಅದು ಇವರಿಂದ ಹೋಗಿರೋದು, ಅವ್ರು ನಿಮಗೆ ಕೊಡ್ತಾರೆ. ಹೋಲ್ಸೇಲ್ ಕೊಡ್ತೀವಿ ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ಶಾಪ್ಗಳಿಗೆ. ಅಥವಾ ನಮ್ಮ ಫುಡ್ಡೇ ಬರೋದು. ಮಜೂರಿ ಫುಡ್ ಸೂಪರ್ ಫುಡ್, ನೀವು ಎಲ್ಲಾದ್ರೂ ಬೈ ಮಾಡಿ, ನೋ ಪ್ರಾಬ್ಲಮ್. ಬಟ್ ಮಜೂರಿ ಫುಡ್ಡೇ ಹಾಕಿ ಟಾರ್ಟೈಸ್ ಟರ್ಟಲ್ ಇದ್ರೆ ತುಂಬಾ ಬ್ಯೂಟಿಫುಲ್ ಗ್ರೋ ಆಗುತ್ತೆ. ಅದ್ರಲ್ಲಿ ಸಿಗೋ ತರ ರಿಸಲ್ಟ್ ಬೇರೆ ಫುಡ್ ಅಲ್ಲಿ ಸಿಗಲ್ಲ. ಎಲ್ಲಿ ಪ್ರೋಟೀನ್ ಇರುತ್ತೆ, ತುಂಬಾ ಹೈ ಲೆವೆಲ್ ಪ್ರೋಟೀನ್ ಗಳಿರುತ್ತೆ ಅದರಲ್ಲಿ. ಓಕೆ, ಇದೇ ತರ ನಿಮ್ಗೆ ಇನ್ನು ಮುಂತಾದ ವಿಡಿಯೋಗಳು ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಯೂತ್ ಚಾನಲ್ ಇದೆ ಕರ್ನಾಟಕ ಅಕ್ವೇರಿಯಂ ಅಂತ, ಅವ್ರದ್ದು ಚಾನಲ್ ಸಬ್ಸ್ಕ್ರೈಬ್ ಆಗಿ, ನನ್ನ ಫಾಲೋರ್ ಯಾರು ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಕರ್ನಾಟಕ ಅಕ್ವೇರಿಯಂ ಅಂತ, ಮತ್ತೆ ಸೈಯದ್ ಎಕ್ಸಾಟಿಕ್ ಅಂತ ಒಂದು ಇನ್ನೊಂದು ಪೇಜ್ ಇದೆ, ಎರಡನ್ನು ನೀವು ಫಾಲೋ ಮಾಡಿ. ಏನಾರ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಡಿ ಎಂ ಮಾಡಿಲ್ಲ ಅಂದ್ರೆ ಕೆಳಗೆ ಸ್ಕ್ರೋಲಿಂಗ್ ಆಗ್ತಿರೋ ನಂಬರ್ಗೆ ಇಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಮಾಡಿ, ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ಓಕೆ, ಈ ಅಡ್ರೆಸ್ ಬೇಕು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೂಡ ಇದೆ. JP Nagar 5th phase ಅಲ್ಲಿ ಕರ್ನಾಟಕ ಅಕ್ವೇರಿಯಂ ಇರೋದು ಶಾಪ್. 4 branches ಇದೆ ಬೆಂಗಳೂರಲ್ಲಿ, ಒಂದು ಗುಡ್ದಳ್ಳಿ 3 branches, JP Nagar ಇದೆ. ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ಒಂದ್ಸತಿ ನೋಡಿ. ಆಮೇಲೆ ಇನ್ನೊಂದು ಬೇಗ ಆಗ್ತಾ ಇದೆ ನಮ್ಮ ಬ್ರದರ್ಗೆ, ನೋಡೋಣ ಬೇಗ ಆದಷ್ಟು ಬೇಗ ಎಲ್ಲರೂ ಸರ್ಪ್ರೈಸ್. ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಮತ್ತೆ ಸಿಗೋಣ ಇನ್ನೊಂದು ದೊಡ್ಡದಾಗೆ ಏನಾನ ಒಂದು ಒಳ್ಳೆ ಸ್ಪೀಸೀಸ್ ಇಲ್ಲ ಅಂದ್ರೆ ಒಳ್ಳೆ ರೆಪ್ಟೈಲ್ ಜೊತೆ. ಲವ್ ಯು, ಟೇಕ್ ಕೇರ್, ಬಾಯ್.